ಹಾಯ್ ಇರೋನ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನೋಡಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕಾವು ದಿನೇ 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 ಹೆಚ್ಚಾಗ್ತಾ ಇದೆ ಅಂತಂದರೆ ಸಾಕಷ್ಟು ಜನರು ವೇಟ್ ಮಾಡ್ತಾ ಇದ್ದಾರೆ ಜೂನ್ ನಾಲ್ಕನೇ ತಾರೀಕು ಏನಾಗ್ಬೋದು ಯಾವ ರೀತಿ ಫಲಿತಾಂಶ ಬರ್ಬೋದು ಅಂತ ಸಾಕಷ್ಟು ಜನರು ವೇಟ್ ಮಾಡ್ತಾ ಇದ್ದಾರೆ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಫಲಿತಾಂಶ ಬರ್ಬೋದು ಬರುವಂಥ ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಬಿಚ್ಚಿಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ನೀವು ನಮ್ಮ ಚಾನಲ್ಗೆ ಹೊಸ ಬೇಕರೆ ದಯವಿಟ್ಟು ನಮ್ಮ ಚಾನಲ್ನ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಮೊದಲೇದಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಭಾರಿ ಜೋರಾಗೇ ನಡೆದಿದೆ ಯಾಕೆ ಅಂತಂದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರಿದೆ ಅಂತಂದರೆ ಮಹಿಳೆಯರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದೆ ಸೊ ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ಯಾವ ಪಕ್ಷ ಗೆಲ್ಲಬೋದು ಅಂತ ನೋಡೋದಾದರೆ ಕೆಲವೊಂದು ಸರ್ವೆಗಳು ಬಂದಿರುವಂಥ ಮಾಹಿತಿ ಪ್ರಕಾರ ಅಂತಂದರೆ ಕೆಲವೊಂದು ಸರ್ವೆಗಳು ತಿಳಿಸಿರುವಂಥ ಮಾಹಿತಿ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಸ್ಥಾನಗಳು ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಸಾಕಷ್ಟು ಸರ್ವೆಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದೆ ನಾನು ಸಹ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ನೋಡಿ ಈಗ ಮಾತಾಡ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಫಲಿತಾಂಶ ಯಾವ ರೀತಿ ಬರ್ಬೋದಪ್ಪ ಅಂತ ನೋಡೋದಾದರೆ ಬಿ ಜೆ ಪಿ ಜೆ ಡಿ ಎಸ್ಸು ಎರಡು ಮೈತ್ರಿ ಆಗಿರೋ ಕಾರಣಕ್ಕೆ ಈ ಬಾರಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ಗೆ ಹದಿಮೂರು ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಸರ್ವೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಹದಿನೈದು ಸ್ಥಾನಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಸರ್ವೆಯ ಅನಿಸಿಕೆ ಓಕೆ ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡ್ಕೊಂಡಿದೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಅಂತಂದರೆ ವಿಧಾನಸಭಾ ಎಲೆಕ್ಷನಲ್ಲಿ ಏನು ಹೇಳಿತ್ತು ಐದು ಗ್ಯಾರಂಟಿಗಳನ್ನು ಹೇಳಿತ್ತು ಅದು ಅಧಿಕಾರ ಬಂದ ನಂತರ ಜಾರಿಗೆ ತಂದಿದೆ ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಮಹಿಳೆಯರ ಅದರ ಜೊತೆಗೆ ಎಲ್ಲ ಬಡವರ ಶೋಷಿತರ ಒಲವು ಈ ಬಾರಿ ಕಾಂಗ್ರೆಸ್ ಮೇಲೆ ಇದೆ ಸೊ ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಈ ಬಾರಿ ಬಿ ಜೆ ಪಿ ಕಳೆದ ಹತ್ತು ವರ್ಷದಿಂದ ಮಾಡಿರುವಂಥ ಕೆಲಸ ಸಾಧನೆಗಳನ್ನು ಜನರು ಗಮನಿಸಿದ್ದಾರೆ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಬೆಲೆ ಏರಿಕೆ ಆಗಿರ್ಬೋದು ಇವತ್ತು ಪೆಟ್ರೋಲು ಡೀಸೆಲ್ಲು ನೂರರ ಗಡಿ ದಾಟಿದೆ ಸಿಲಿಂಡ್ರು ಒಂದೂವರೆ ಸಾವಿರ ಆಗಿದೆ ಸೊ ಹಾಗಾಗಿ ಬಡವರು ಕೊಂಡುಕೊಳ್ಳದೇ ಆಗಿರುವಷ್ಟು ಇವತ್ತು ಬೆಲೆ ಏರಿಕೆ ತಾಂಡವಾಡ್ತಾ ಇದೆ ದೇಶದಲ್ಲಿ ಅದರ ಜೊತೆಗೆ ಚಿನ್ನ ಎಪ್ಪತ್ತೈದು ಸಾವಿರ ಗಡಿ ದಾಟಿದೆ ಇವತ್ತು ಸೊ ಹಾಗಾಗಿ ಇದು ಭಾಳ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಮಣಿಪುರ ಪ್ರಕರಣ ಆಗಿರ್ಬೋದು ಲಡಾಖಲ್ಲಿ ನಡೀತಾ ಇರುವಂಥ ಪ್ರೊಟೆಸ್ಟ್ ಆಗಿರ್ಬೋದು ಇವೆಲ್ಲವನ್ನು ಸಹ ಜನರು ಗಮನಿಸಿದ್ದಾರೆ ಟಿ ವಿ ಮಾಧ್ಯಮಗಳು ಕೊಡುವಂಥ ಸರ್ವೆ ನಿಖರವಾದಂಥ ಸರ್ವೆಗಳು ಆಗಿರೋದಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಜನ ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ ಕರ್ನಾಟಕದ ಜನರು ಅನ್ನೋದು ನನ್ನ ಒಂದು ಅನಿಸಿಕೆಯ ಮಾತು ಸೊ ನೋಡೋಣ ಜೂನ್ ನಾಲ್ಕನೇ ತಾರೀಕು ಯಾವ ರೀತಿ ಫಲಿತಾಂಶ ಬರ್ಬೋದು ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಸ್ಥಾನ ಗೆಲ್ಲುತ್ತೋ ಅಥವಾ ಬಿ ಜೆ ಪಿ ಹೆಚ್ಚು ಸ್ಥಾನ ಗೆಲ್ಲುತ್ತೋ ಗೊತ್ತಿಲ್ಲ ಜೂನ್ ನಾಲ್ಕನೇ ತಾರೀಖ್ ನಂತರ ಮತ್ತೆ ವಿಡಿಯೋ ಮಾಡ್ತೀನಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಗೆದ್ದಿದ್ದಾವೆ ಬಂದಿದ್ದಾವೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬಂದು ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಖುಷಿ ಖುಷಿಯಿಂದ ಇರಿ ನಗ ನೆಗೆತಾಯಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ ನಮಸ್ಕಾರ